ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿಸ್ಕ್ರೀಟ್ ಸಿರೀಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಡಿವಿಜುವಲ್ ಸಿರೀಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ಡಿಸ್ಕ್ರೀಟ್ ಸಿರೀಸ್. ಸೊ ಯೂಶ್ವಲಿ ಡಿಸ್ಕ್ರೀಟ್ ಸಿರೀಸ್ ಕ್ವಶನನ್ನು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತಂದರೆ, ಯೂಶ್ವಲಿ ಎರಡು ಕಾಲಮನ್ನು ಕೊಟ್ಟಿರ್ತಾರೆ. ಸೊ ಒಂದು ಕಾಲಮ್ ಎಕ್ಸ್ ಇರುತ್ತೆ, ಇನ್ನೊಂದು ಕಾಲಮು ಎಫ್ ಇರುತ್ತೆ. ಎಫ್ ಅಂತಂದರೆ ಫ್ರಿಕ್ವೆನ್ಸೀಸ್ ಅಂತೇಳಿ. ಓಕೆ, ಸೊ ಇಲ್ಲೊಂದು ಕ್ವಶನ್ ಇದೆ ನೋಡಿ, ಸ್ಯಾಲ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿದ್ದಾರೆ. ಎಂಪ್ಲಾಯೀಸ್, ಇಟ್ ಮೀನ್ಸ್ 12,430 ಸ್ಯಾಲ್ರಿ ಎಷ್ಟು ಜನರಿಗೆ ಹೋಗುತ್ತೆ ಅಂತಂದರೆ 4 ಮೆಂಬರ್ಸ್. ದಿಸ್ ಇಸ್ ವಾಟ್ ಫ್ರೀಕ್ವೆನ್ಸಿ ಅಂತೇಳಿ ಕರೀತಾರೆ. ಓಕೆ, ಯೂಶ್ವಲಿ ಡಿಸ್ಕ್ರೀಟ್ ಸಿರೀಸ್ ಅಂತಂತಂದರೆ ಎರಡು ಕಾಲಮ್ಸ್ ಇರ್ತವೆ. ಇಲ್ಲೂ ಕಂಟಿನ್ಯೂಸ್ ಸಿರೀಸ್ ಮತ್ತು ಡಿಸ್ಕ್ರೀಟ್ ಸಿರೀಸಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದರೆ, ಕಂಟಿನ್ಯೂಸ್ ಸಿರೀಸ್ ಮೀನ್ಸ್ ವಾಟ್? 10-20, 20-30, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಆ ಥರ ಕೊಟ್ಟಾಗ ಏನಪ್ಪ ಅಂದರೆ ಅದು ಕಂಟಿನ್ಯೂಸ್ ಸಿರೀಸ್ ಆಗುತ್ತೆ. ಸೊ ಡಿಸ್ಕ್ರೀಟ್ ಸಿರೀಸ್ ಅಂತಂದರೆ ನಾರ್ಮಲ್ ಸಿಂಗಲ್ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ, ಆಮೇಲೆ ಎಫ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ಇದರ ಬೇಸಿಸ್ ಮೇಲೆ ನೀವು ಕಂಡುಹಿಡ್ಕೋಬೋದು ದಿಸ್ ಈಸ್ ಡಿಸ್ಕ್ರೀಟ್ ಸಿರೀಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಅಂತೇಳಿ. ಸೊ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡಿ, ಇನ್ ಆಫೀಸ್ ದೇರ್ ಆರ್ 84 ಎಂಪ್ಲಾಯೀಸ್, ದೇರ್ ಸ್ಯಾಲ್ರೀಸ್ ಆರ್ ಗಿವನ್ ಬ್ಲೋ. ಸೊ 84 ಎಂಪ್ಲಾಯೀಸ್ಗಳ ಒಂದು ಸ್ಯಾಲ್ರೀಸನ್ನು ಕೊಟ್ಟಿದ್ದಾರೆ. ಸೊ ಸ್ಯಾಲ್ರೀಸ್ ಬಂದುಬಿಟ್ಟು 12,430 ಇದೆ, 4 ಎಂಪ್ಲಾಯೀಸ್ ಹೋಗುತ್ತೆ 12,590, 28 ಎಂಪ್ಲಾಯೀಸ್ ವಿಲ್ ಗೆಟ್ 12,870, 31 ಎಂಪ್ಲಾಯೀಸ್ಗಳಿಗೆ ಹೋಗುತ್ತೆ 13,390, 14,720 3 ಎಂಪ್ಲಾಯೀಸ್ ವಿಲ್ ಗೆಟ್, ಆ್ಯಂಡ್ 15,160 ಇಬ್ಬರು ಜನ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಹೋಗುತ್ತೆ. ಓಕೆನಾ? ಇನ್ನು ಇದರ ಸೊಲ್ಯೂಷನ್ ಬಂದುಬಿಟ್ಟು, ಸೊ ಸಿ ಯ ಕ್ಯಾಲ್ಕುಲೇಷನ್ ಆಫ್ ಮೀನ್ ದಟ್ ಇಸ್ ಡಿಸ್ಕ್ರೀಟ್ ಸಿರೀಸ್ಗೆ. ಸೊ ಇಲ್ಲೇನು ಕಾಲಮ್ಸ್ ಕೊಟ್ಟಿದಾರಲ್ವ, ಎರಡು ಕಾಲಮ್ಸನ್ನು ಆ್ಯಸ್ ಇಟ್ ಈಸ್ ನಾವು ಇಲ್ಲಿ ಬರ್ಕೋತೀವಿ. ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗಿರುವಂಥ ಒಂದು ಎಕ್ಸ್ಟ್ರಾ ಕಾಲಮ್ ಏನಪ್ಪ ಅಂದರೆ ಎಫ್ ಎಕ್ಸನ್ನು ಕಂಡುಹಿಡ್ತೀವಿ. ಸೊ ಎಫ್ ಎಕ್ಸನ್ನು ಹೆಂಗೆ ಕಂಡುಹಿಡಿಯೋದು? ಸೊ ಇಲ್ಲಿ ಎಫ್ ಕಾಲಮ್ ಇದೆ, ಇಲ್ಲಿ ಆಲ್ರೆಡಿ ಎಕ್ಸ್ ಕಾಲಮ್ ಇದೆ, ಎರಡೂ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಫ್ ಎಕ್ಸ್ ಕಾಲಮ್ ಸಿಗುತ್ತೆ. ಓಕೆನಾ? ಹಾಗಿದ್ರೆ ಸ್ಯಾಲ್ರಿ ಇಲ್ಲೇನು ಕ್ವಶನಲ್ಲಿ ಕೊಟ್ಟಿರ್ತಾರಲ್ವ, ಆ್ಯಸ್ ಇಟ್ ಈಸ್ ವರ್ಟಿಕಲಲ್ಲಿ ನಾವೇನು ಮಾಡ್ತೀವಿ, ಬರ್ಕೋತೀವಿ. ಓಕೆನಾ? ಸೊ ದಟ್ ಈಸ್ 12,430. ಓಕೆ, ದಿಸ್ ಈಸ್ ಫಸ್ಟ್ ಸ್ಯಾಲ್ರಿ. ಸೆಕೆಂಡ್ ಬಂದುಬಿಟ್ಟು 12,590, ಥರ್ಡ್ ಒನ್ ಬಂದುಬಿಟ್ಟು 12,870, ನೆಕ್ಸ್ಟ್ 13,390. ಓಕೆನಾ? ನೆಕ್ಸ್ಟ್ 14,720, ಆ್ಯಂಡ್ ಲಾಸ್ಟ್ ಒನ್ ಈಸ್ 15,160 ಸ್ಯಾಲ್ರೀಸ್ಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಎಫ್ ಬಂದುಬಿಟ್ಟು, ಸೊ ಸಿಯರ್ ಎಫ್ ಅಲ್ಲಿ ಯಾವ ಥರ ಕೊಡಿದೆ ನೋಡಿ, 4, 28, 31, 16, 3, 2 ಕೊಡಿದ್ದಾರೆ. ಅವ್ನು ಆ್ಯಸ್ ಇಟ್ ಈಸ್ ನಾವು ಇಲ್ಲೇನು ಮಾಡ್ತೀವಿ, ಬರಿತಾ ಹೋಗ್ತೀವಿ. ದಟ್ ಈಸ್ 4, ಆಮೇಲೆ 28, ಆಮೇಲೆ 31 ಇದೆ, ಆಮೇಲೆ 16 ಇದೆ, ಆಮೇಲೆ 3 ಇದೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ 0, 2. ಓಕೆನಾ? ಸೊ ಈ ಥರ ನಾವು ಎಫ್ಗಳನ್ನು ಬರಿತೀವಿ. ನೆಕ್ಸ್ಟ್ ನಮ್ಮ ಕೆಲಸ ಏನಪ್ಪ ಅಂದರೆ ಎಫ್ ಎಕ್ಸನ್ನು ಕಂಡುಹಿಡಬೇಕು. ಯಾವ ಥರ ಎಫ್ ಎಕ್ಸನ್ನು ಕಂಡುಹಿಡ್ತೇವೆ? ಇಲ್ಲಿ ಎಫ್ ಕಾಲಮ್ ಇದೆ, ಇಲ್ಲಿ ಎಕ್ಸ್ ಕಾಲಮ್ ಇದೆ, ಎರಡೂ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಫ್ ಎಕ್ಸ್. ಓಕೆನಾ? ಸೊ ಸಿ ಎಫ್, ಸೊ ಫಸ್ಟ್ ವ್ಯಾಲ್ಯೂ ಏನಿದೆ, ದಟ್ ಈಸ್ 12,430 ಇದೆ. ಓಕೆನಾ? ಇಂಟು ಇಲ್ಲಿ ಎಂಪ್ಲಾಯೀಸ್ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ನಿಯರ್ ವಿ ಗೆಟ್ ದ ವ್ಯಾಲ್ಯೂ, ದಟ್ ಈಸ್ 49,720. ಓಕೆನಾ? ಸೊ 12,430 ಇಂಟು 4 ಮಾಡಿದರೆ ವಿ ಗೆಟ್ 49,720 ಬರುತ್ತೆ. ದೆನ್ ನೆಕ್ಸ್ಟ್ ಅಗೇನ್ 12,590 ಮಾಡಿದರೆ, 90 × 28 ಮಾಡಿದರೆ ಹಿಯರ್ ವಿ ಗೆಟ್ 3,52,520 ಏನಪ್ಪ ಅಂತಂದರೆ ಆನ್ಸರ್ ಬರುತ್ತೆ. ದೆನ್ ನೆಕ್ಸ್ಟ್ ಥರ್ಡ್ ವ್ಯಾಲ್ಯೂ ಬಂದುಬಿಟ್ಟು, ದಟ್ ಈಸ್ 12,870. ಓಕೆನಾ? ಥರ್ಡ್ ವ್ಯಾಲ್ಯೂ 12,870 ಇಂಟು 31, 12,870 ಇಂಟು 31 ಮಾಡಿದರೆ ಹಿಯರ್ ವಿ ಗೆಟ್ 3,98,970 ವ್ಯಾಲ್ಯೂ ಬರುತ್ತೆ. ಅಗೇನ್ ನೆಕ್ಸ್ಟ್ 13,390 ಇಂಟು 16, 13,390 ಇಂಟು 16. ಓಕೆನಾ? ಸೊ ದಟ್ ಈಸ್ 2,14,240 ಬರುತ್ತೆ. ದೆನ್ ನೆಕ್ಸ್ಟ್ 14,720. ಸೊ ನೆಕ್ಸ್ಟ್ ವ್ಯಾಲ್ಯೂ 14,720 ಇಂಟು 3 ಮಾಡಿದರೆ ಯಾವ ಗೆಟ್ ದ ವ್ಯಾಲ್ಯೂ, ದಟ್ ಈಸ್ 44,160 ಬರುತ್ತೆ. ದೆನ್ ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ, ದಟ್ ಈಸ್ 15,160, 15,160 ಇಂಟು 2 ಮಾಡಿದರೆ ಹಿಯರ್ ವಿ ಗೆಟ್ 30,320 ಏನಪ್ಪ ಅಂತಂದರೆ ವ್ಯಾಲ್ಯೂಸ್ ಬರುತ್ತೆ. ಅಷ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಟೋಟಲನ್ನು ಮಾಡ್ತೀವಿ. ದಟ್ ಈಸ್ 30,320 ಪ್ಲಸ್ 44,160 ಪ್ಲಸ್ 2,14,240 ಪ್ಲಸ್ 3,98,970 ಪ್ಲಸ್
352,520 plus 49,720. Here we get all total, that is 10,89,930. ಏನಪ್ಪಾ ಅಂದರೆ ಎಫ್ ಎಕ್ಸ್ನ ಟೋಟಲ್ ಬರುತ್ತೆ. ಇನ್ನು ಎಫ್ ಕಾಲಮ್ ಟೋಟಲ್ ಬಂದುಬಿಟ್ಟು ದಟ್ ಈಸ್ 4 + 28 + 31 + 16 + 3 + 2 ಮಾಡಿದರೆ ಯು ವಿ ಗೆಟ್ ದ ಟೋಟಲ್ 84 ಎಂಪ್ಲಾಯೀಸ್. ಆಲ್ರೆಡಿ ಕ್ವಶನಲ್ಲಿ ನೋಡಿ 84 ಎಂಪ್ಲಾಯೀಸ್ ಅಂತ ಹೇಳಿದ್ದಾರೆ. ಸೊ ಎಫ್ ಟೋಟಲು ಕೂಡ 84 ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ಟೋಟಲ್. ಇನ್ನು ಡಿಸ್ಕ್ರೀಟ್ ಸೆಲ್ಸಲ್ಲಿ ಇರುವಾಗ ಫಾರ್ಮುಲಾ ಏನು ಬರುತ್ತಪ್ಪ ಅಂತಂತಂದರೆ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಓಕೆನಾ? ಕ್ಯಾಲ್ಕುಲೇಷನ್ ಆಫ್ ಮೀನ್ ಈಕ್ವಲ್ ಟು ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂಥೇಳಿ ಬರುತ್ತೆ. ಸೊ ಸಮೇಷನ್ ಎಫ್ ಎಕ್ಸ್ ಬಂದುಬಿಟ್ಟು ಟೋಟಲ್ ಏನಪ್ಪ ಅಂತಂದರೆ 10,89,930 ಬರುತ್ತೆ. ಇನ್ನು ಸಮೇಷನ್ ಎನ್ ಅಂತಂದರೆ ಏನಪ್ಪ ಅಂದರೆ ದೆನ್ ಎಫ್ ಕಾಲಮ್ ಟೋಟಲ್ ಇದೆ ಅಲ್ವಾ, ನಂಬರ್ ಆಫ್ ಎಂಪ್ಲಾಯೀಸ್ ದಟ್ ಈಸ್ ಆ ಎನ್ನನ್ನು ಇಲ್ಲಿ ಫಿಲ್ ಮಾಡ್ತೀವಿ. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ? 84 ಮೆಂಬರ್ಸ್ ಎಂಪ್ಲಾಯೀಸ್ ಇದ್ದಾರೆ. ಓಕೆ, ಇದನ್ನು ಡಿವೈಡ್ ಮಾಡಿದರೆ ಹಿಯರ್ ವಿ ಗೆಟ್ ದ ಆನ್ಸರ್. 10,89,930 ನಾವು ಡಿವೈಡ್ ಮಾಡಿ 84 ಡಿವೈಡ್ ಮಾಡಿದರೆ ಹಿಯರ್ ವಿ ಗೆಟ್ ದ ವ್ಯಾಲ್ಯೂ ದಟ್ ಈಸ್ 12,975.36 ರುಪೀಸ್ ಏನಪ್ಪಾ ಅಂದರೆ ಎವ್ರೇಜ್ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ದಟ್ ಈಸ್ 12,975.36 ಎವ್ರೇಜ್ ಸ್ಯಾಲ್ರಿ ಏನಪ್ಪಾ ಅಂತಂದರೆ ಎಂಪ್ಲಾಯೀಸ್ಗಳಿಗೆ ಬರುತ್ತೆ. ಓಕೆ, ದಿಸ್ ಈಸ್ ವಾಟ್ ಡಿಸ್ಕ್ರೀಟ್ ಸೀರೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿಂಪ್ಲಿ ಎರಡು ಕಾಲಮ್ ಅಂತೂ ಕ್ವಶನಲ್ಲಿ ಇದ್ದೇ ಇರ್ತಾವೆ. ಎಫ್ ಎಕ್ಸ್ ಕಾಲಮನ್ನು ಕಂಡುಹಿಡ್ಕೊಂಡು ಟೋಟಲ್ ಮಾಡಿ, ಸೊ ಸಮೇಷನ್ ಎಫ್ ಎಕ್ಸ್ ಡಿವೈಡ್ ಬೈ ಎನ್. ಸೊ ಎಫ್ ಕಾಲಮ್ನ ಟೋಟಲಿಂದ ನಾವು ಡಿವೈಡ್ ಮಾಡಿದರೆ ನಮಗೆ ಏನಪ್ಪ ಅಂದರೆ ಆನ್ಸರ್ ಬರುತ್ತೆ. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.